ಬೆಂಗಳೂರು ನಗರದಲ್ಲಿ ಇಂಡಿಯಾ ಜನ್ಮ ತಾಳ್ತು. ಬಹುಶಃ ತಾವೆಲ್ಲ ಅದಕ್ಕೆ ಸಾಕ್ಷಿಯಾಗಿರ್ತೀವಿ. ಈ ದೇಶಕ್ಕೆ ಒಂದು ಬದಲಾವಣೆ ಅನಿವಾರ್ಯ ಅಂತೇಳಿ ಜನರಿಗೆ ಕರ್ನಾಟಕದ ಚುನಾವಣೆಯ ಮುಖಾಂತರ ಈ ದೇಶದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಅದಾದಮೇಲೆ ಅನೇಕ ಚುನಾವಣೆಗಳು ಬಂತು. ಕೆಲವು ಗೆದ್ದಿದ್ದೀವಿ, ಕೆಲವು ಸೋತಿದ್ದೀವಿ. ಆದರೆ ಇವತ್ತು ನಾವು ಪ್ರಜಾಪ್ರಭುತ್ವದ ಹಬ್ಬ ಈಗ ನಡೀತಾ ಇದೆ. ಜನ ಒಂದು ಬದಲಾವಣೆಯನ್ನು ನಿರೀಕ್ಷೆ ಮಾಡಿದ್ದಾರೆ. ಆ ಪೂರ್ವಕವಾಗಿ ನಾವೆಲ್ಲ ಯಾವ ರೀತಿ ಜನ ನಮ್ಮಲ್ಲಿ ಏನು ನಂಬಿಕೆ ಇಟ್ಟಿದ್ದಾರೆ, ಆ ನಂಬಿಕೆಯನ್ನು ನಾವು ಯಾವ ರೀತಿ ಉಳಿಸ್ಕೊಂಡು ಹೋಗಬೇಕು ಅನ್ನೋದು ನಾವೆಲ್ಲ ಚರ್ಚೆಯನ್ನು ನಾವೆಲ್ಲ ಮಾಡಿದ್ದೇವೆ. ಸುಮಾರು 10 ಪಕ್ಷಗಳು ಈ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾದಂಥ ಪಕ್ಷಗಳು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತೇವೆ. ಅವ್ರ ನಂಬರ್ ಎಷ್ಟಿದೆಯೋ, ವಿಧಾನಸಭೆಯಲ್ಲಿ ಎಷ್ಟಿದೆಯೋ, ವಿಧಾನ ಪರಿಷತ್ತಲ್ಲಿ ಎಷ್ಟಿದೆಯೋ, ಲೋಕಸಭೆಯಲ್ಲಿ ಎಷ್ಟಿದೆಯೋ ಅನ್ನೋದು ಮುಖ್ಯ ಅಲ್ಲ. ಅವ್ರದ್ದೇ ಆದಂಥ ಒಂದು ತತ್ವ ಸಿದ್ಧಾಂತದ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಅವರ ಪಕ್ಷವನ್ನು ಕಟ್ಕೊಂಡು ಬಂದಿದ್ದಾರೆ. ಒಂದು ಉದಾಹರಣೆ ಅವ್ರು ಹೇಳ್ತಾ ಇದ್ರು, ಲಾಸ್ಟ್ ಲೋಕಸಭಾ ಎಲೆಕ್ಷನಲ್ಲಿ ನಾವು ಜನತಾದಳದವರು ಇಬ್ಬರೂ ಸೇರಿ ಒಗ್ಗಟ್ಟಿದ ತುಮಕೂರಲ್ಲಿ ಎಲೆಕ್ಷನ್ ಮಾಡಿದ್ರು. ಒಂದು ಪಕ್ಷ ತುಮಕೂರಿನಲ್ಲಿ ಇಂಡಿಪೆಂಡೆಂಟ್ ಆಗೋ ಅವ್ರದೇ ಆದಂಥ ಪಕ್ಷದ ಸಿಪಿಐ ನಿಂತ್ಕೊಳ್ತು. ದೇವೇಗೌಡರು 16,000 ಓಟಲ್ಲಿ ಸೋತರು, 12,000. ಇವ್ರು 16,000, 17,000 ಓಟು ತೆಗೆದುಕೊಂಡ್ರು. ಹೀಗೆ ನಾವು ಬೇರೆ ಬೇರೆ ಕ್ಷೇತ್ರದಲ್ಲೂ ಕೂಡ ಇದನ್ನೆಲ್ಲ ನಾವೆಲ್ಲ ಗಮನಿಸಿದ್ದೇವೆ. ಸೊ ಅದಾಗಬಾರ್ದು. ಎಷ್ಟೇ ಓಟಿರಲಿ, ಆ ಓಟನ್ನು ನಾವೆಲ್ಲ ಸರಿ ಒಂದಾಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ. ಒಂದೇ ಒಂದು NDA ಸೋಲಿಸ್ಬೇಕು. ಈ ದೇಶದಲ್ಲಿ ನಾವು ಪ್ರಜಾಪ್ರಭುತ್ವನ ಉಳಿಸ್ಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ನಾವೆಲ್ಲ ಕೂತ್ಕೊಂಡು ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ಈ ಆಡಳಿತದಲ್ಲಿ ನಡೆದಂಥ ತೀರ್ಪುಗಳು, ಈ ಬಾಂಡ್ ವಿಚಾರದಲ್ಲಿ ಬಂದಂಥ ತೀರ್ಪು, ಅದಾದಮೇಲೆ ಯಾವ ರೀತಿ ನಮ್ಮ ಇನ್ಸ್ಟಿಟ್ಯೂಷನ್ಸ್ನ ಯಾವ ರೀತಿ ದುರುಪಯೋಗವನ್ನು ಮಾಡಿಕೊಂಡು ಎಲ್ಲ ನಾಯಕರುಗಳ ವಿರೋಧ ಪಕ್ಷದ ನಾಯಕರುಗಳ ಮೇಲೆ ಯಾವ ರೀತಿ ಗದಪ್ರಹಾರ ಮಾಡ್ತಾ ಇದ್ದಾರೆ, ಅವರ ರಾಜಕೀಯದ ಅಸ್ತಿತ್ವವನ್ನೇ ಮುಗಿಸ್ಬೇಕು ಅಂತೇಳಿ ಏನೊಂದು ದೊಡ್ಡ ಪ್ರಯತ್ನ ನಡೀತೇವೆ. ಇದೆಲ್ಲ ಕೂಡ ನಾವು ಚರ್ಚೆ ಮಾಡಿ ನಾವೆಲ್ಲ ಖಂಡಿಸಿದ್ದೇವೆ. ಸೊ ಅದಕ್ಕೆ ಒಟ್ಟಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿನಿಂದ ಎಲೆಕ್ಷನ್ನ ರಾಜ್ಯ ಮಟ್ಟದಿಂದ ಹಿಡಿದು ಬೂತ್ ಮಟ್ಟದಲ್ಲೂ ಕೂಡ ಎಲ್ಲ ಆ ಸಂಬಂಧಪಟ್ಟಂಥ ಕಾರ್ಯಕರ್ತರು ಜೊತೆಗೆ ಸೇರಿ, ನಾನು ಆಗಂಗ ಒಂದು ಮಾತು ಹೇಳ್ತಾ ಇರ್ತೀನಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಚರ್ಚಿಸುವುದು ಪ್ರಗತಿ, ಜೊತೆಗೂಡಿ ಕೆಲಸ ಮಾಡೋದು ಯಶಸ್ಸು ಅಂತ ಒಂದು ಮಾತನ್ನು ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಹಂಗೆ ಇವತ್ತು ನಾವೆಲ್ಲ ಸೇರಿ ಬೇರಿಕೆ ಇರುವಂಥ ಎಲ್ಲ ಪಕ್ಷಗಳು ನಾವೆಲ್ಲ ಸೇರಿ ಚಿಕ್ಕ ಪಾರ್ಟಿನೋ ದೊಡ್ಡ ಪಾರ್ಟಿನೋ, ಪಾಲಿಟಿಕ್ಸಲ್ಲಿ ಒನ್ ಮ್ಯಾನ್ ವಿತ್ ಕರೇಜ್ ಮೇಕ್ಸ್ ಎ ಮೆಜಾರಿಟಿ ಅಂತ ಹೇಳ್ತಾರೆ. ಹಂಗೆ ಅವ್ರ ನಂಬರ್ ಇಲ್ಲದೇ ಇರ್ಬೋದು, ಅವರಲ್ಲಿರುವಂಥ ಸಿದ್ಧಾಂತ, ಅವರಲ್ಲಿರುವಂಥ ಕಾರ್ಯಕರ್ತರು, ಅವರಲ್ಲಿರುವಂಥ ನಿಷ್ಠೆ ನಮಗೆ ಹೆಚ್ಚಿಗೆ ಬಲವನ್ನು ಖಂಡಿತ ತುಂಬುತ್ತದೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಸೊ ನಮ್ಮದು ಹೋರಾಟ ಏನಪ್ಪ ಅಂದರೆ, ಇಡೀ ನಾವು ಏನು ವೇದಿಕೆಯಲ್ಲಿರುವಂಥ ಎಲ್ಲ ಪಕ್ಷದ ಮುಖಂಡಗಳು, ನಮ್ಮದು ಸರ್ವ ಕೋಮುವಾದ ವರ್ಸಸ್ ಸರ್ವಾಧಿಕಾರ, ಕೋಮುವಾದಿ ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ರಿಪೀಟ್, ಕೋಮುವಾದಿ ಸರ್ವಾಧಿಕಾರ ವರ್ಸಸ್ ಪ್ರಜಾಪ್ರಭುತ್ವ, ಇದು ನಮ್ಮ ಲೀಡ್ ಲೈನ್. ಇದ್ರ ಮೇಲೆ ನಾವು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ನಾವೆಲ್ಲ ಹೋರಾಟವನ್ನು ನಾವು ಮಾಡ್ತೇವೆ. ರಕ್ಷಣೆ ಮಾಡಲಿಕ್ಕೆ ಇವತ್ತು ಏನು ಈ ದೇಶದಲ್ಲಿ ನಡೀತಾ ಇದೆ, ಯಾವ ರೀತಿ ಪ್ರತಿ ವಿಚಾರದಲ್ಲೂ ಕೂಡ ಇವತ್ತು ಬಹುಶಃ ಬಾಂಡ್ ನಮ್ಮ ವಿಚಾರದಲ್ಲಿ ಬಾಂಡ್ಸಲ್ಲಿ
ಏನು ತೀರ್ಪು ಬಂತು, ಎಲ್ಲಿಗೆ ಬಂತು, ನೆನ್ನೆ 31 ಅದೇನು ಲೆಕ್ಕ ಕೊಡ್ತಾರೋ ಗೊತ್ತಿಲ್ಲ. ಒಂದ್ಸತಿ 0 ಆಗೋದ್ಮೇಲೆ ಆ ಬಾಂಡ್ದು ಕಾನೂನೇ ಹೋದ್ಮೇಲೆ ಹಣಕ್ಕೆ ಯಾವ ರೀತಿ ಟ್ಯಾಕ್ಸ್ ಕಟ್ತಾರೆ. ಈಗ ನಮ್ಮದು ಟ್ಯಾಕ್ಸ್ಗೆ ನಮಗೆ ಏನೆಲ್ಲ ನೋಟಿಸ್ ಕೊಡ್ತಾ ಇದ್ರು, ಎಲ್ಲ ಪಾರ್ಟಿಗೂ ಕಮ್ಯುನಿಸ್ಟ್ ಅವ್ರಿಗೂ ನೋಟಿಸ್ ಕೊಟ್ಟಿದ್ದಾರೆ. 11 ಕೋಟಿ ನಿಮ್ಗೆ 11 ಕೋಟಿ ಭಾಳ ಕಡಿಮೆ ಆಯ್ತು, ಭಾಳ ಕಡಿಮೆ. ಸೊ ನೋಟಿಸ್ ಕೊಟ್ಟಿದ್ದಾರೆ. ಸೊ ಈಗ ಅವರು ನೋಡಿ, ಈಗ ಬಾಂಡ್ ಹೋದ್ಮೇಲೆ ದುಡ್ಡು ಅವ್ರಿಗೆ ಬಂದಿದೆ, ಅದು ಇನ್ಕಮ್ ಆಗಿ ಹೆಂಗೆ ತೋರಿಸ್ತಾರೋ ಅಂತ ನಾವೆಲ್ಲ ನೋಡಬೇಕಾಗಿದೆ, ಕಾಯ್ಬೇಕಾಗಿದೆ. ಅದ್ರ ಬಗ್ಗೆ ಯಾವ್ದಾರ ಒಂದಿನ ಒಂದು ತೀರ್ಪು ಬಂದೇ ಬರ್ತದೆ. ಸೊ ಅದ್ರ ಬಗ್ಗೆ ನಾವೆಲ್ಲ ಮುಂದಿನ ದಿನದಲ್ಲಿ ಕಾದು ನೋಡೋಣ.